ನಾವು ಕಾಗದದ ಮಡಿಕೆಯಿಂದ ಸಾಕಷ್ಟು ಆಟಿಕೆಗಳನ್ನು ಮಾಡುತ್ತೇವೆ. ಕಪ್ಪೆ, ನಾಯಿ, ಪಕ್ಷಿ, ಬೆಕ್ಕು ಮುಂತಾದವುಗಳನ್ನು ಮಾಡುವಾಗ ಸಾಮಾನ್ಯವಾಗಿ ಚದುರಾಕಾರದ ಕಾಗದವನ್ನು ನಾವು ಉಪಯೋಗಿಸುತ್ತೇವೆ. ಇಂದು ನಾವು ಕಾಗದದ ಪಾರಿವಾಳಕ್ಕಾಗಿ ಚದುರಾಕಾರದ ಕಾಗದ ತೆಗೆದುಕೊಳ್ಳುವುದಿಲ್ಲ, ಅದರ ಬದಲಾಗಿ ಒಂದು ವೃತ್ತಾಕಾರದ ಕಾಗದವನ್ನು ತೆಗೆದುಕೊಳ್ಳುವವರಿದ್ದೇವೆ. ಈ ವೃತ್ತಾಕಾರದ ಕಾಗದದಿಂದ ಒಂದು ಸುಂದರವಾದ ಹಾರುವ ಪಾರಿವಾಳವನ್ನು ಮಾಡಬಹುದು. ಇದಕ್ಕಾಗಿ 20 ಸೆಂಟಿಮೀಟರ್ ವ್ಯಾಸದ ಒಂದು ವೃತ್ತಾಕಾರದ ಕಾಗದ, ಸ್ಕೆಚ್ ಪೆನ್ನು, ಕತ್ತರಿ ಬೇಕಾಗುವು. ಕಾಗದವನ್ನು ಅರ್ಧದಲ್ಲಿ ಮಡಿಸಿ ಹಾಗೂ ಈ ತುದಿಯಿಂದ ಮಡಿಕೆಯನ್ನು ಕತ್ತರಿಸಿ ಬೇರ್ಪಡಿಸಿ. ನಮಗೆ ಅರ್ಧ ವರ್ತುಳವೇ ಸಾಕು. ಈ ಅರ್ಧ ವರ್ತುಳವನ್ನು ಮಧ್ಯದಲ್ಲಿ ಮಡಿಸಿ, ಇಲ್ಲಿ ಒಂದು ಮಧ್ಯರೇಷೆ ದೊರೆಯುವುದು, ಇದನ್ನು ಬಿಚ್ಚಿಡಿ. ಈಗ ಎರಡೂ ಮೂಲೆಗಳನ್ನು ಮಧ್ಯರೇಷೆಯವರೆಗೆ ತಂದು ತ್ರಿಜ್ಯದ ಗುಂಟ ಮಡಿಕೆ ಹಾಕಿ. ಈಗ ಇದನ್ನು ಮತ್ತೊಮ್ಮೆ ಮಡಿಸಿ. ಇದು ವರ್ತುಳದ 1/8 ಅಂಶದಷ್ಟಿದೆ. ಇಲ್ಲಿ ಕೆಳಗಿನ ಬದಿಯಲ್ಲಿ ಪದರುಗಳನ್ನು ಬಿಚ್ಚಬಹುದು. ಈ ಬದಿಯಲ್ಲಿ ಒಂದು ಕಡಿತವನ್ನು ಕತ್ತರಿಯಿಂದ ಮಾಡಿ ಹಾಗೂ ಈ ಪದರನ್ನು ಮೇಲ್ಪಡಿಗೆ ಮಡಿಸಿ. ಇವು ಪಾರಿವಾಳದ ರೆಕ್ಕೆಗಳು. ಈ ರೆಕ್ಕೆಗಳನ್ನು ಕತ್ತರಿಯಿಂದ ಕಡಿತಗಳನ್ನು ಮಾಡಿ ಹಿಂಬದಿಗೆ ಕೂಡ ಇದೇ ರೀತಿಯಾಗಿ ಮಾಡಿ. ಈ ಪಾರಿವಾಳದ ಮುಖ ಕೂಡ ನೀವು ಮಾಡಬಹುದು. ಇದರ ಕಣ್ಣನ್ನು ಕೂಡ ನೀವು ತಯಾರಿಸಿ, ಸ್ಕೆಚ್ ಪೆನ್ನಿನಿಂದ ಕಣ್ಣನ್ನು ತಯಾರಿಸಿ. ಹಾಗೂ ಈಗ ಹಾರುವ ಪಿಜನ್ ತಯಾರಾಯಿತು. ನೋಡಲು ಇದು ಬಹು ಚೆಂದವಾಗಿ ಕಾಣಿಸುತ್ತದೆ. ಕಾಗದವನ್ನು ಸ್ವಲ್ಪ ಮಡಚಿದಾಗ ಮಕ್ಕಳಿಗೆ ಬಹು ಹಿಡಿಸಬಹುದು.